मेले प्रयोग जेल आ रीति कायदे फादर इवर स्टैंड स्वामी अंत हिरी वर्ष हिरी जेल स्थिति निर्माण आगे चिकित्सा तोरस बाबा साहेब अंबेडकर कुटुंब बंद व्यक्तिया वर्षगटे जेल अदे रीत संजीव भट आईपीएस अधिकारी नातु कह कारण कायदे इन मत हाँ जेल इवर आड़ सैंपल इवर अधिकारी मोन्े मोन्े पार्लीमेंट कटड़ कटो पार्लीमेंट कटड़ उद्घाटन सदर्भ नाचिके घटन स्थिति निर्माण आई देश राष्ट्रपति बुड़कट्टु समुदाय मगलन्न पूर्णवागि आ कार्यक्रमदिंद होरगिट्टु ब्रिटिशर कालद पळेयलिके आगिद्दंत राजदंडवन्न सेंगोलन्न हिडिकोंडवरु पार्लिमेंट ओळगडे प्रवेशवन्न नाचिके आगबेकु नावु ई देशद एल्ला समुदायगळ जन एल्ला विभागगळ एल्ला भाषे एल्ला जातिय धर्मद जन ಒಂದಾಗಿ ಸ್ವಾತಂತ್ರ್ಯವನ್ನ ತಂದು ಆ ಹೋರಾಟದ ಮೂಲಕ ಸ್ವಾತಂತ್ರ್ಯವನ್ನ ತಂದು ಆ ಸೆಂಗೋಲ್ ದಂಡವನ್ನ ಮ್ಯೂಸಿಯಂ ಗೆ ಸೇರಿಸಿದ್ರೆ ಈ ನರೇಂದ್ರ ಮೋದಿ ಅವರು ಅದನ್ನ ಎತ್ತಿಕೊಂಡು ಬರ್ತಾ ಇದ್ದಾರೆ ಮ್ಯೂಸಿಯಂ ಅಲ್ಲಿ ಇಟ್ಟದನ್ನ ಇವತ್ತು ಪಾರ್ಲಿಮೆಂಟ್ ಗೆ ತಂದಿಟ್ಟಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಇಟ್ಟ ಕ್ಷಣದಲ್ಲೇ ಇಲ್ಲಿ ರೈಲು ದುರಂತ ಸಂಭವಿಸಿದೆ ಇನ್ನೊಂದು ಕಡೆ ಮಣಿಪುರದಲ್ಲಿ ನೂರಾರು ಜನ ಸತ್ತರು ನರೇಂದ್ರ ಮೋದಿ ಅವರು ಒಂದು ಶಬ್ದ ಮಾತಾಡಲ್ಲ ರೈಲ್ವೆ ದುರಂತ ಆದಾಗ ಅಷ್ಟೇ ಗೊತ್ತಾಯ್ತು ರೈಲ್ವೆಗೆ ಒಬ್ಬ ಮಿನಿಸ್ಟರ್ ಇದ್ದಾರೆ ಇಲ್ಲನೇ ಪ್ರಧಾನಿ ಎಲ್ಲ ತಕ್ಕು ಯಾರು ಬೇರೆ ಬೇರೆ ಮಿನಿಸ್ಟರ್ಗಳೇ ಇಲ್ಲ ಇಲ್ಲಿ ಹೆದ್ದಾರಿ ಉದ್ಘಾಟನೆಗೂ ಅವರು ರೈಲ್ವೆ ಉದ್ಘಾಟನೆಗೂ ಅವರು ಇನ್ನೊಂದಕ್ಕೂ ಅವರು ಮತ್ತೊಂದಕ್ಕೆ ಅವರು ಸೋತ್ರೆ ಮಾತ್ರ ಏನಾದರೂ ವೈಫಲ್ಯಗಳಾದ್ರೆ ಒಬ್ಬರನ್ನ ಎದುರು ತಂದು ನಿಲ್ಲಿಸ್ತಾರೆ ಇವನೇ ಕಾರಣ ಕರ್ನಾಟಕದಲ್ಲಿ ಬಿಜೆಪಿ ಸೋತ್ರೆ ನಡ್ಡಾ ಕಾರಣ ಗೆದ್ದಿದ್ರೆ ನರೇಂದ್ರ ಮೋದಿ ಕಾರಣ ಈ ಪೊಲಿಟಿಕ್ಸ್ ಇವತ್ತು ದೇಶದಲ್ಲಿ ನಡೀತಾ ಇದೆ ಇವರಿಗೆ ಅಧಿಕಾರದ ಹುಚ್ಚು ಹಿಡಿದಿದೆ ಅಧಿಕಾರದ ಹುಚ್ಚು ಇದೆ ಅಧಿಕಾರ ಬಿಟ್ಟು ಇವರಿಗೆ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಇವತ್ತು ಇದೇ ಅವರದೇ ದೇಶದ ನಾಗರಿಕರ ಮಾರಣ ಹೋಮಗಳನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಗಳಿಗೆ ಸಿದ್ಧತೆ ನೀವು ಅಷ್ಟು ಸರಳತೆ ತಿಳ್ಕೊಳ್ಳಬೇಡಿ ಕರ್ನಾಟಕದಲ್ಲಿಯೂ ಕೂಡ ಚುನಾವಣೆ ಪೂರ್ವದಲ್ಲಿ ಇದನ್ನ ಮಾಡಿದ್ರು ಇಜಾಬಿಶ್ವನ್ನ ತಂದ್ರು ಹಲಾಲ್ ಜಟ್ಕಾಂತ ವಿಚಾರನ ತಂದ್ರು ಅಂತಿಮವಾಗಿ ಕರ್ನಾಟಕದಲ್ಲಿಯೂ ಕೂಡ ರಿಸರ್ವೇಷನ್ ಇಶ್ಯೂ ಇತ್ತು ರಿಸರ್ವೇಷನ್ ಇಶ್ಯೂ ಅನ್ನು ಎತ್ತಿಕೊಂಡು ಇಲ್ಲಿಯೂ ಕೂಡ ಆ ರಿಸರ್ವೇಷನ್ ಅನ್ನು ಮೀಸಲಾತಿಯನ್ನು ಮರು ಹಂಚಿಕೆ ಅನ್ನುವಂತ ವಿಚಾರದಲ್ಲಿ ಮುಸ್ಲಿಮರ ವಿರುದ್ಧ ಬೇರೆ ಸಮುದಾಯಗಳನ್ನ ಎತ್ತಿಕಟ್ಟುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು ಮುಸ್ಲಿಮರು ಪ್ರತಿಭಟಿಸಿದ್ರೆ ಅದನ್ನೇ ಇಟ್ಕೊಂಡು ಬಹಳ ದೊಡ್ಡ ರೀತಿಯಲ್ಲಿ ಗಲಾಟೆಯನ್ನು ಎಬ್ಬಿಸಿ ಚುನಾವಣೆಯನ್ನು ಗೆಲ್ಲುವ ತಂತ್ರ ಅವರದಾಗಿದೆ ಅದನ್ನೇ ಮಣಿಪುರದಲ್ಲಿ ಮಾಡಿದ್ದಾರೆ ಮಣಿಪುರದಲ್ಲಿ ಇವತ್ತು ಎಷ್ಟು ಪುಟ್ಟ ರಾಜ್ಯ ಈಗ ರಾಯ್ ಸರ್ ಅವರು ಹೇಳಿದ್ರು ಮೂವತ್ತೆಂಟು ಲಕ್ಷ ಜನಸಂಖ್ಯೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ 15 ಲಕ್ಷ ಅಲ್ಲ ರಾಜ್ಯ ಅಂತ ಒಂದು ಪುಟ್ಟ ರಾಜ್ಯದಲ್ಲಿ ನೂರಾರು ಜನ ಸಾಯ್ತಾರೆ ಅಂತ ಅದ್ರ ಅಲ್ಲಿಯ ಸ್ಥಿತಿ ಹೇಗಿರ್ಬೋದು ಅಲ್ವಾ ನಾವಿಲ್ಲಿ ನೋಡಿದೀವಿ ಕೋಮು ಗಲಭೆಗಳನ್ನ ಸುರತ್ಕಲ್ ಗಲಭೆಯಲ್ಲಿ 11 ಜನ ಸತ್ರು 2007ರ ಮಂಗಳೂರು ಕೋಮು ಗಲಭೆಯಲ್ಲಿ 6-7 ಜನ ಸತ್ರು ಅಷ್ಟಕ್ಕೆ ನಾವು ತತ್ತರಿಸೋದ್ರಿ ವಾರಗಟ್ಟಲೆ ಕರ್ತವ್ಯಗಳು ಕುಡಿಲಿಕ್ಕೆ ನೀರಿಲ್ಲ ಹಾಲಿಲ್ಲ ಅನ್ನ ಇಲ್ಲ ಔಷಧಿ ಇಲ್ಲ ಆದ್ರೆ ಒಂದು ಪುಟ್ಟ ಒಂದು ರಾಜ್ಯದಲ್ಲಿ ಈ ಮಟ್ಟಿನ ಹಿಂಸೆ ನಡೆಯುವಾಗ ಅಲ್ಪಸಂಖ್ಯಾತರ ಆರಾಧನಾಲಯಗಳನ್ನ ಚರ್ಚ್ಗಳನ್ನ ಸ್ಕೂಲ್ಗಳನ್ನ ಹುಡುಕಿ ಹುಡುಕಿ ಬೆಂಕಿ ಹಾಕುವಾಗ ಅಲ್ಲಿಯ ಜನರ ಸ್ಥಿತಿ ಏನಿರ್ಬಹುದು ಇಲ್ಲಿ ಇವರು ರಾಜದನ್ನು ಇಟ್ಕೊಂಡು ತಿರುಗಾಡ್ತಾರೆ ಇವರು ರಾಜ ಅಲ್ಲ ಇವರು ಇವರು ರಾಜ ಬಿಡಿ ಇವರ ಹತ್ರ ರಾಜಧರ್ಮವೇ ಇಲ್ಲ ಇವರ ಪ್ರಜಾಪ್ರಭುತ್ವಕ್ಕೂ ಅಂಟಿಟ್ಟು ರಾಜಪ್ರಭುತ್ವಕ್ಕೂ ಅಂಟಿಟ್ಟು ಈ ಭಾರತ ದೇಶದಲ್ಲಿ ನಾವು ರಾಜಪ್ರಭುತ್ವವನ್ನು ಕಂಡಿದ್ದೀವಿ ಬಹಳಷ್ಟು ಜನ ಕಲಿಂಗದ ಅಶೋಕ ಇದ್ದ ಮೊಘಲರ ಅಕ್ಬರ್ ಇದ್ದ ಇಲ್ಲಿ ವಿಜಯನಗರದಲ್ಲಿ ಬಹಳಷ್ಟು ಜನ ಆಡಳಿತಗಾರರಿದ್ರು ಇದೇ ಕರಾವಳಿ ಪ್ರದೇಶವನ್ನು ಆಳಿದಂತ ಕೆಳದಿ ಅರಸರಿದ್ರು ಹಬ್ಬಕ್ಕೆ ರಾಣಿ ಇದ್ರು ಬೇರೆ ಬೇರೆ ರೀತಿಯ ರಾಜರನ್ನ ನಾವು ನೋಡಿದೀವಿ ಆದ್ರೆ ಅವರು ಯಾವತ್ತೂ ಕೂಡ ರಾಜಧರ್ಮವನ್ನು ಬಿಟ್ಟುಕೊಂಡಿಲ್ಲ ಆದ್ರೆ ಚುನಾವಣೆಯಲ್ಲಿ ಗೆದ್ದಿರುವಂತ ಪ್ರಜೆಗಳ ಮೂಲಕ ಆಯ್ಕೆ ಆಗಿ ಬಂದಿರುವಂತ ಇವರು ಆ ರಾಜಧರ್ಮವನ್ನು ಪಾಲಿಸಲಿಕ್ಕೆ ರೆಡಿಯಿಲ್ಲದೆ ಇವತ್ತು ರಾಜಧರ್ಮವನ್ನು ಇಟ್ಕೊಂಡು ತಿರುಗಾಡ್ತಾ ಇದ್ದಾರೆ ಪ್ರಜೆಗಳ ನೆತ್ತರಿ ಇವತ್ತು ರಸ್ತೆಯಲ್ಲಿ ಹರಿತಾ ಇದೆ ಅದರಿಂದಾಗಿ ಇವರು ಇದನ್ನು ಮಾಡ್ತಾ ಇರೋದು ಯಾಕೆ ಅಂದ್ರೆ ಚುನಾವಣೆಯನ್ನ ಗೆಲ್ಲಲಿಕ್ಕೆ ಈಗ ಅವರು ಬಹಳ ಫಾದರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಕೇವಲ ಜನಾಂಗಗಳ ಮಧ್ಯೆ ಇದ್ದಂತ ಒಂದು ದಿಕ್ಕತ್ತನ್ನು ಅಥವಾ ಅವರ ಮಧ್ಯೆ ಇದ್ದಂತ ವೈರುಧ್ಯವನ್ನ ಆ ಸಮುದಾಯಗಳ ಒಳಗಡೆ ಇರುವಂತಹ ಧರ್ಮಗಳ ತಲೆಗೆ ಅದನ್ನ ಕಟ್ಟಿ ಎರಡೂ ಜನಾಂಗದಲ್ಲಿ ಇರುವಂತಹ ಸಮುದಾಯಗಳಿಗೆ ಒಂದೇ ಧರ್ಮಗಳಿಗೆ ಸೇರಿದ ಎರಡೂ ಜನಾಂಗದಲ್ಲಿ ಇರುವಂತಹ ಒಂದೇ ಸಮುದಾಯದವರ ಚರ್ಚೆಗಳು ಪರಸ್ಪರ ಇವತ್ತು ಬೆಂಕಿಗೆ ಆಹುತಿ ಆಗ್ತದೆ ಅಂತಂದ್ರೆ ಇವರು ಯಾವ ರೀತಿ ದೇಶವನ್ನು ವಿಭಜಿಸ್ತಾ ಇದ್ದಾರೆ ಮಣಿಪುರ ಈಗೊಂದು ಪ್ರಯೋಗ ಅಷ್ಟೇ ಯಾಕೆಂದ್ರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ತೆಲಂಗಾಣ ಚುನಾವಣೆ ಇದೆ
ಅದರ ಬೆನ್ನಿಗೆ ರಾಜಸ್ಥಾನ ಮಧ್ಯಪ್ರದೇಶ ಮುಂತಾದ ರಾಜ್ಯಗಳ ಚುನಾವಣೆ ಇದೆ ಈ ಚುನಾವಣೆಗಳ ಸಂದರ್ಭದಲ್ಲಿ ಇವರು ಹೆಚ್ಚಾಗಿ ಹಿಮಾಲಯಕ್ಕೆ ಹೋಗಬೇಕು ಅಂತ ಗೊತ್ತಾಗಿದೆ ಅದಕ್ಕಾಗಿ ನಾವು ಮಾಡಬೇಕಾಗಿರೋದಿಷ್ಟೇ ತಾಳ್ಮೆಯನ್ನ ಕಲ್ಕೊಳ್ಳಬಾರದು ಸಹನೆಯನ್ನ ಕಲ್ಕೊಳ್ಳಬಾರದು ಕರ್ನಾಟಕದಲ್ಲಿ ನಾವು ಒಂದೆರಡು ವರ್ಷ ಆ ತಾಳ್ಮೆ ಸಹನೆಯನ್ನ ಪಾಲಿಸಿ ಅಂತಿಮವಾಗಿ ಬ್ಯಾಲೆಟ್ ಪೇಪರ್ನ ಮೂಲಕ ಇವರನ್ನ ಡೈರೆಕ್ಟ್ ಆಗಿ ನಾವು ಎಲ್ಲಿಗೆ ಕಳಿಸಬೇಕು ಅಲ್ಲಿಗೆ ಕಳಿಸಿದಿ ಅದೇ ರೀತಿಯಲ್ಲಿ ಈ ಪಾರ್ಲಿಮೆಂಟ್ ಎಲೆಕ್ಷನ್ನ ಸಂದರ್ಭದಲ್ಲಿ ಕೂಡ ಈ ಎಲ್ಲಾ ರಕ್ತಪಾತಗಳಿಗೆ ಈ ಎಲ್ಲಾ ಹಿಂಸಾಚಾರಗಳಿಗೆ ಲಾಕ್ ಡೌನ್ ಟೈಮ್ ಅಲ್ಲಿ ಜನರನ್ನ ಇಲ್ಲಿ ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ ಅಂತ ನೋಡಿದ್ದಾರೆ ಆ ಎಲ್ಲಾ ರೀತಿಯಾದಂತ ಇವರ ತಾರತಮ್ಯ ಇವರ ವೈಫಲ್ಯಗಳಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಜನ ಉತ್ತರ ಕೊಡ್ಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಆ ಸಿದ್ಧತೆಗೆ ನಾವು ಕೈ ಜೋಡಿಸಬೇಕು ತಾಳ್ಮೆಯಿಂದ ಇದನ್ನು ವಿರೋಧಿಸಬೇಕು ಶಾಂತಿಯುತ ಪ್ರತಿಭಟನೆಗಳ ಮೂಲಕ ಜನರಿಗೆ ಇದನ್ನು ಕನ್ವಿನ್ಸ್ ಮಾಡಬೇಕು ಇವತ್ತು ಯಾರಿಗೂ ಕೂಡ ಇವತ್ತು ಧರ್ಮಗಳ ಮಧ್ಯೆ ಕಲಹ ಬೇಕಾಗಿಲ್ಲ ಹಿಂಸೆಗಳು ಬೇಕಾಗಿಲ್ಲ ಅವರದೇ ನೂರಾರು ಕಷ್ಟಗಳಿದೆ ಸರ್ಕಾರ ಗ್ಯಾರಂಟಿ ಯೋಜನೆ ತರ್ತೀವಿ 2000 ರೂಪಾಯಿ ಕೊಡ್ತೀವಿ 100 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಅಂದಾಗ ಇವತ್ತು ಜನ ಕ್ಯೂ ನಿಲ್ಲುವಂತ ಸ್ಥಿತಿ ಇದೆ ಯಾರು ಕೂಡ 2000 ರೂಪಾಯಿ ಕೈ ಸಾಕುವಂತ ಆಸೆ ಬುರುಕರಲ್ಲ ಬದುಕಲ್ಲಿ ಅಷ್ಟು ಕಷ್ಟಗಳಿದೆ ಜನರಿಗೆ ಔಷಧಿ ಇಲ್ಲ ಮಕ್ಕಳಿಗೆ ಶಿಕ್ಷಣ ಇಲ್ಲಕ್ಕೆ ದುಡ್ಡು ಇಲ್ಲ ಅನ್ನುವಂತ ಒಂದು ನಿರುದ್ಯೋಗದಿಂದ ವ್ಯಾಪಾರ ವಹಿವಾಟುಗಳ ಕುಸಿತದಿಂದ ಜನತೆ ಇವತ್ತು ಕಂಗೆಟ್ಟಿರುವಂತ ಸ್ಥಿತಿ ಇದಕ್ಕೆಲ್ಲಕ್ಕೂ ಕೂಡ ಮುಂದಿನ ಚುನಾವಣೆ ಉತ್ತರ ಆಗಲಿಕ್ಕಿದೆ ಅದರಿಂದ ಜನರ ಗಮನವನ್ನ ತಪ್ಪಿಸಲಿಕ್ಕೆ ಬೇಕಾಗಿ ಜನರ ಮಧ್ಯೆ ಹಿಂಸೆಯನ್ನ ಪ್ರಚೋದಿಸುವಂತ ಕೆಲಸ ಇವತ್ತು ಬಿಜೆಪಿ ಮೋದಿ ಪರಿವಾರ ಮಾಡ್ತಾ ಇದೆ ಅದೇ ಇವತ್ತು ಮಣಿಪುರದಲ್ಲಿ ನಡೆದಿರೋದು ನಾವು ಈಗಾಗಲೇ ರಾಯಸರ ಅವರು ಘೋಷಣೆ ಕೂಗಿದ ರೀತಿಯಲ್ಲಿ ನಾವು ಈ ಸರ್ವಜನಾಂಗದ ಶಾಂತಿಯ ತೋಟದ ಹೂಗಳು ನಾವೆಲ್ಲರೂ ಕೂಡ ಇವರೆಷ್ಟೇ ನಮ್ಮ ಮಧ್ಯೆ ವಿಭಜನೆಯನ್ನು ತಂದರೂ ಕೂಡ ನಾವು ಐಕ್ಯತೆಯಿಂದ ಇರೋಣ ನಾವು ಒಗ್ಗಟ್ಟಿನಿಂದ ಇರೋಣ ಇವರ ಈ ರಾಜಕಾರಣವನ್ನು ಜನರ ಮಧ್ಯೆ ತೆಗೊಂಡು ಹೋಗೋಣ ಹಿಂಸೆ ರಾಜ್ಯಕ್ಕೆ ರಾಜಕಾರಣಕ್ಕೆ ಭಾರತದಲ್ಲಿ ಅವಕಾಶ ಇಲ್ಲ ನೀವು ಮಾಡಿದ್ದರ ಫಲವನ್ನು ಉಂತೀರಿ ಅನ್ನುವಂತ ಒಂದು ಸಂದೇಶವನ್ನು ಕೊಡೋಣ ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ಇವರು ಸೋತ್ರೆ ಖಂಡಿತವಾಗಿಯೂ ಮತ್ತೆ ಯಾವತ್ತೂ ಕೂಡ ತಲೆ ಎತ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಜನರ ಕಣ್ಣೀರಿನ ನೋವು ಅವರನ್ನ ನಾಶ ಮಾಡ್ತದೆ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಎರಡು ಮಾತುಗಳಿಗೆ ಈಗ ನಮ್ಮನ್ನ ಉದ್ದೇಶಿಸಿ ಬೆತನಿ ಸಿಸ್ಟರ್ಸ್ ಇದರ ಪ್ರೊವಿನ್ಷಿಯಲ್ ಸುಪೀರಿಯರ್ ಕರ್ನಾಟಕ ಸಿಆರ್ಐ ಪ್ರೆಸಿಡೆಂಟ್ ಆಗಿರ್ತಕ್ಕಂತ ನಮ್ಮ ಪೂಜನೀಯ ಸಿಸ್ಟರ್ ಸಿಸಿಲಿಯಾ ಮೆಂಡೋನ್ಸಾ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ವಿಧಾನ ಪರಿಷತ್ ನೋಡ್ತಾ ಇದ್ದೇವೆ ಪ್ರತಿದಿನ ಜನರ ಮಧ್ಯೆ ದ್ವೇಷದ ಬೀಜವನ್ನು ಬಿತ್ತುವ ಕಿಡಿಗೇಡುಗಳು ಯಾರು ಜನರನ್ನು ತಮ್ಮ ರಾಜಕೀಯದ ಚದುರಂಗ ದಾಟದ ನಾಣ್ಯಗಳಂತೆ ಬಳಸುವುದು ಸರಿಯೇ ಏಕತೆಯಿಂದ ಬಾಳುತ್ತಿದ್ದ ನಾಡಿನಲ್ಲಿ ಧರ್ಮಾಂಧತೆಯ ದಾರಿ ತೋರಿಸುವುದೇ ರಾಜಕೀಯದ ಕೆಸರೆರ ಚಾಟದಲ್ಲಿ ನಮ್ಮ ಏಕತೆಯನ್ನು ದುರ್ಬಲಗೊಳಿಸಿ ದೇಶದ ಸಮಗ್ರತೆಗೆ ಬೆಂಕಿಯಿಡುವ ಹುನ್ನಾರವೇ ಇಷ್ಟು ವರ್ಷಗಳಿಂದ ಶಾಂತವಾಗಿದ್ದು ಯಾರಿಗೂ ಸಮಸ್ಯೆಯಾಗದ ಜನರು ಇಂದು ಸಿಡಿದೇಡಲು ಕಾರಣವೇನು ಈಗಾಗಲೇ ನಾವು ಹೇಳಿದ್ದೇವೆ ಮಣಿಪುರದಲ್ಲಿ ಹೊಸ ಸರ್ಕಾರಕ್ಕೆ ಬುಡಕಟ್ಟು ಜನಾಂಗ ಒಂದು ಸಮಸ್ಯೆಯಾಯಿತೆ ಅಲ್ಲ ಸಮಸ್ಯೆಯನ್ನು ಅವರೇ ಸೃಷ್ಟಿಸಿಕೊಂಡರೆ ಇಂತಹ ಹತ್ತಾರು ಪ್ರಶ್ನೆಗಳು ನಮ್ಮ ಮುಂದೆ ಇವೆ ಈಗಾಗಲೇ ಮಾತನಾಡಿದ ನಮ್ಮ ಸಹೋದರರು ಇದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ದೇಶದ ಉದ್ದಗಲಕ್ಕೂ ಇಂತಹ ಸರ್ಕಾರದ ವಿರುದ್ಧ ಸಿಡಿದೇಳುವಂತಹ ಘಟನೆಗಳು ದಿನಾ ದಿನ ನಡೆಯುತ್ತಾ ಇವೆ ಇನ್ನೂ ಉಲ್ಲೇಖಿಸುವುದಾದರೆ ಮಹಿಳಾ ರೆಸ್ಲರ್ಗಳು ಕೂಡ ಬೀದಿಗೆ ಇಳಿದು ತಾವು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೇವೆ ಎಂದು ತಮ್ಮ ಅಹವಾಲುಗಳನ್ನು ತೋಡಿಕೊಂಡಿದ್ದಾರಲ್ಲವೇ ಇವರಿಗೆ ದೌರ್ಜನ್ಯ ಮಾಡಿದ್ದು ಸಾಮಾನ್ಯ ವ್ಯಕ್ತಿ ಅಲ್ಲ ಭಾರತದ ಸಂಸದರಲ್ಲಿ ಒಬ್ಬ ಬ್ರಿಜ್ ಭೂಷಣ್ ಚರಣ್ ಸಿಂಗ್ ಹೌದು ಈತ ಭಾರತದ ರೆಸ್ಲಿಂಗ್ ಫೆಡರೇಷನ್ನ ಅಧ್ಯಕ್ಷ ಕೂಡ ನ್ಯಾಯ ದೊರಕದ ರೆಸ್ಲರ್ಗಳು
ಜಂತರ್ ಮಂತರ್ನಲ್ಲಿಯೂ ತಮಗೆ ನ್ಯಾಯ ಬೇಕೆಂದು ಗೋಗರೆದರು. ಅನೇಕರು ಇವರನ್ನು ಬೆಂಬಲಿಸಿದರು. ಆದರೆ ಅವರಿಗೆ ನ್ಯಾಯ ದೊರಕಿದೆಯಾ? ಇಲ್ಲ. ಸಂಸದರು ತಮ್ಮ ಜನರ ಕಷ್ಟ ಸಂಕಷ್ಟಕ್ಕೆ ನೆರವಾಗುವ ಉದ್ದೇಶ ಮರೆತು ಚುನಾವಣಾ ಪ್ರಚಾರದ ವೇಳೆ ಸಾಮಾಜಿಕ ಕಳಕಳಿ ಎಂಬ ವೇಷ ತೊಟ್ಟು ನೀಡಿದ ಭರವಸೆ ಕಾಲಚಕ್ರದಲ್ಲಿ ಭರವಸೆಯಾಗಿಯೇ ಉಳಿದು ರಕ್ಷಣೆಯ ಬೇಲಿಯೇ ಎದ್ದು ಫಲಮೇದಂತೆ ಆಗಲಿಲ್ಲವೇ? ಮನುಸ್ಮೃತಿಯಲ್ಲಿ ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಎಂಬ ಉಲ್ಲೇಖವಿದೆ. ಎಲ್ಲಿ ನಾರಿಯರನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ. ಪ್ರಾಚೀನ ವೈದಿಕ ಗ್ರಂಥಗಳು ಮತ್ತು ಸ್ತೋತ್ರಗಳು ಮಹಿಳೆಯರ ಘನತೆಯನ್ನು ವೈಭವೀಕರಿಸುತ್ತದೆ. ಆದರೆ ಇಂದು ಭಾರತದಲ್ಲಿ ಸಂಸ್ಕೃತಿ ಎಂಬ ಪದವನ್ನು ಕೇವಲ ನಾಲಗೆಯಲ್ಲಿ ಮಾತ್ರ ಬಳಸ್ತಾ ಇದ್ದೇವೆ ಹೊರತು ಅದನ್ನು ಕರಗತಗೊಳಿಸಿಲ್ಲ. ಎಲ್ಲ ಧರ್ಮ ಸಂಪ್ರದಾಯ ಸಂಸ್ಕೃತಿ ಪವಿತ್ರ ಗ್ರಂಥಗಳು ಪ್ರತಿಯೊಬ್ಬರನ್ನು ಪ್ರೀತಿಸಲು ಕರೆ ನೀಡುತ್ತವೆಯೇ ಹೊರತು ದ್ವೇಷಿಸಲು ಅಲ್ಲ. ಆದರೆ ಈ ನಮ್ಮ ಭಾರತ ದೇಶದ ಮಣ್ಣಿನ ಹೆಣ್ಣು ಮಕ್ಕಳಿಗೆ ಬುಡಕಟ್ಟು ಜನಾಂಗಕ್ಕೆ ಸರ್ಕಾರ ಯಾಕೆ ನ್ಯಾಯ ದೊರಕಿಸಿಕೊಡುವುದಿಲ್ಲ? ಯಾಕೆ ಉದಾಸೀನ ತೋರಿಸದೆ? ನಮ್ಮ ಸಂವಿಧಾನದ ಕಾನೂನು ಚೌಕಟ್ಟು ಅಶಕ್ತ ಅಬಲ ದೌರ್ಜನ್ಯಕ್ಕೊಳಗಾದ ಈ ಹೆಣ್ಣು ಮಕ್ಕಳಿಗೆ ದುರ್ಬಲ ವರ್ಗದ ಜನರಿಗೆ ಬಲ ತುಂಬಬಹುದೇ? ದೇಶಕ್ಕೆ ಅಂತಾರಾಷ್ಟ್ರೀಯ ಖ್ಯಾತಿ ನೀಡುವಂತಹ ಅವರನ್ನು ನಿರ್ಲಕ್ಷಿಸಿ ಕಾಮುಕ ಸಂಸದ ಬ್ರಿಜ್ಭೂಷಣ್ ಸಿಂಗ್ ರಕ್ಷಣೆಗೆ ಸರ್ಕಾರ ಧಾವಿಸಿರುವುದು ಎಷ್ಟು ಸರಿಯಾಗಿದೆ? ಇದು ಕಾನೂನಿನ ಚೌಕಟ್ಟಿನಲ್ಲಿ ವ್ಯಕ್ತಿಯ ಹುದ್ದೆ ಹಣ ಅಂತಸ್ತು ಮುಖ್ಯವಲ್ಲ, ಆತನ ವ್ಯಕ್ತಿತ್ವವೇ ಅಳತೆಗೋಲು ಆಗಿರಬೇಕು. ಭಾರತದಲ್ಲಿ 80% ಜನರು ಜನಸಾಮಾನ್ಯರು. ಹಾಗಾದರೆ ಜನಸಾಮಾನ್ಯರಿಗೆ ನ್ಯಾಯ ಇಲ್ಲವೇ? ಜಗತ್ತು ನಮ್ಮ ದೇಶದತ್ತ ನೋಡಲು ಕಾರಣರಾದ ಈ ರೆಸ್ಲರ್ಗಳ ಅಮೂಲ್ಯ ಪದಕಗಳನ್ನು ನದಿಗೆ ಎಸೆಯುವಷ್ಟು ಮಟ್ಟದ ದುಃಖವನ್ನು ಅವರು ಸಹಿಸುವಾಗ ಪೊಲೀಸರ ದೌರ್ಜನ್ಯವೇನು ನಾವು ನೋಡಿದ್ದೇವೆ. ಈ ರೆಸ್ಲರ್ಗಳು ಕೊಲೆಗಡುಕರೆ ಒಂದು ಕಂಬಿಯೊಳಗೆ ಇಡಬೇಕಿತ್ತು ಅವರನ್ನು ರಕ್ಷಿಸಿ ನೊಂದವರಿಗೆ ಅದು ಮಹಿಳೆಯರನ್ನು ಅಮಾನುಷವಾಗಿ ನಡೆಸುವುದು ಎಷ್ಟು ಸರಿಯ? ಪೊಲೀಸರಿಗಾದರೂ ಸರಕಾರಿ ಆದೇಶ, ಅದನ್ನು ಅವರು ಮೀರುವಂತಿಲ್ಲ. ತಮಗೆ ಆದೇಶಿಸದನ್ನು ಮಾಡದಿದ್ದರೆ ಅವರ ಹೊಟ್ಟೆಗೆ ಸಂಚಿಕಾರ. ಆದರೆ ಸರಕಾರ ಯಾಕೆ ಮೌನವಾಗಿದೆ? ಜನಸಾಮಾನ್ಯರಿಗೆ ಎಲ್ಲಿ ನ್ಯಾಯವಿದೆ? ನಿರ್ಗತಿಕರಿಗೆ ಅಬಲರಿಗೆ ಬುಡಕಟ್ಟು ಜನಾಂಗದವರಿಗೆ ಎಲ್ಲಿ ಈ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ? ಎಲ್ಲಿದೆ ಸಮಾನತೆ? ಎಲ್ಲಿದೆ ನ್ಯಾಯ? ಎಲ್ಲಿದೆ ಭ್ರಾತೃತ್ವ? ತನ್ನ ಮಗಳು ನ್ಯಾಯ ದೊರಕ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಅನ್ಯಾಯದಿಂದ ನ್ಯಾಯದೆಡೆಗೆ, ನೋವಿನಿಂದ ಸಾಂತ್ವನದೆಡೆಗೆ ಕೊಂಡೊಯ್ಯುವ ಸಾಧನವಾಗಲಿ. ಇದೇ ರೀತಿಯ ಜನ ಮುಖಂಡರನ್ನು ನಾವು ಬರುವ ನಮ್ಮ ಮುಂದಿರುವ ಚುನಾವಣೆಯಲ್ಲಿ ನಾವು ಆರಿಸೋಣ. ಇದೇ ನನ್ನ ಕಳಕಳಿ, ನನ್ನದು ತಮ್ಮೆಲ್ಲರಲ್ಲೂ. ಸರ್ವರಿಗೂ ವಂದನೆಗಳು. ಬಹಳ ಅರ್ಥಪೂರ್ಣ ಮಾತುಗಳನ್ನಾಡಿದಂತಹ ಸಿಸ್ಟರ್ ಅವರಿಗೆ ವಂದನೆಗಳು. ಈ ಸಂದರ್ಭದಲ್ಲಿ ನಮ್ಮ ಮಂಗಳೂರಿನ ಮಾಜಿ ಉಪಮೇಯರ್ ಆಗಿರ್ತಕ್ಕಂತಹ ಮರಿಯಂ ತೋಮಸ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಅನೇಕ ಜನ ಹಾಲಿ ಕಾರ್ಪೊರೇಟರ್ಗಳು, ಮಾಜಿ ಕಾರ್ಪೊರೇಟರ್ಗಳು, ಮೇಯರ್ ಕೂಡ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಈಗ ಈ ಸಭೆಯನ್ನು ಉದ್ದೇಶಿಸಿ ಈ ಜಿಲ್ಲೆಯ ಯುವ ನಾಯಕರಾಗಿರ್ತಕ್ಕಂತಹ ಲಾರೆನ್ಸ್ ಡಿಸೋಜ ಇವರು ಮಾತಾಡಬೇಕಾಗಿದ್ದಂತೆ. ಎರಡು ವಿಚಾರಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಚ್ಛಿಸ್ತೇನೆ. ಯಾವುದೇ ಒಂದು ವಿಚಾರದ ಬಗ್ಗೆ ಒಂದು ವಿಚಾರವನ್ನು ತೆಗೆದುಕೊಂಡು ಸಮಾಜದ ಮುಂದೆ ಅಥವಾ ಪ್ರತಿಭಟನೆಗೆ ಹೋಗಬೇಕಾದ್ರೆ ಅದರ ಪೆಟ್ಟು ನಮಗೆ ಯಾವಾಗ ಸಿಕ್ಕಿದೋ ಆಗ ಅದರ ರಿಸಲ್ಟ್ ಬೇರೆ ಆಗಿರ್ತದೆ.
याकंतरे मणिपुर आगिबू अथवा नार्थ ईस्टलबू नमें अलो गलभे नाविक एणस्ता इो मणिपुर गलभे आगे यारो तीर्क यारो क्रैस्त धर्मदार अथ इन धर्मदार तीर्क अव मनोभवे नमल आगिबू अथवा नम समाज इतर व्यक्ति मनस्सल है। नानु 2011 इसवियल्लि ऐसुएम जिला कार्यदर्शी आगिद्द संदर्भदल्लि राष्ट्रीय युवा सम्मेलनक्के नानु अगर्तलक्के होगिद्दे। नमगे आ संदर्भदल्लि आ स्थळीय मनेगळल्लि वासिसुवंत अवकाशवन्नु नम्म संस्थे कोट्टित्तु 5 दिनगळिगे। आ मनेगळ परिस्थिति नोडिद्रे ओंदु मनेयिंद ओंदु हास्पिटल् आगिरबहुदु ओंदु कचेरिगे आगिरबहुदु होगलिक्के 2-3 किलोमीटर अथवा 10 किलोमीटर अस्ट दूर वाहन सौलभ्य मन करे याकेतने करे अथवा रस्ते अथवा नीरी सौलभ्य प्रदेश जन शिक्षण आरोग्यवान सामाजिक भद्रता तक अब केवल क्रैस्त धर्म धर्म भगनी अथवा धर्म गुरु अथवा समाज सेवक इच्छे याद सरकार सेवे सरकार अनदानद तम धर्म हित दुडन कलेक्शन अल अगटस क्रैस्त धर्म अल मे शिक्षण अथवा अद्वे ना अर्थ आ सदर्भ हरीश कुमार विधान परिषद सदस्य मन विधानसभा प्रश्न एवर प्रकरण के प्रकरण दाखल अद्वे नम देश नरेंद्र मोदी आगे उन्नत सचिव रोम नम अति धर्माध्यक्ष गोपुर हटिक फोटो तक आगे इले प्रकरण कण के बील फॉरिन बॉम्ब चाइना नूल भारत के बरद ना नोडक टेररिज्म निरिज्म देश टेररिज्म अथवा जाति जाति मध्य धर्म धर्म मध्य वैश्यवान बिंत सक्रिय अदर ना हिंदी बीजेपी नेतृत्व सरकार सदर्भदे मणिपुर राज्य प्रकरण मतांतर मेले नम मेले प्रकरण दाखल नाते कांग्रेस न जिला अध्यक्ष नाते प्रत्येक तनिखा आयोग सरकार कूड़े रच्च प्रकरण मरपरशील अक्रम आरोप नम मेले हाको कानून क्रम कईगढ़ नानु संपूर्ण क्रैस्त धर्म नायक परवा इन अनुयायी परवा निम्ल कचार मुगसते इवर यातकोस्कर धर्म धर्म मध्य विषभत बितार अंत नम जिले उदाहरण जिले अति हेच्चु शिक्षण संस्थे क्रैस्त धर्म अति हेच्चु आरोग्य संस्थे क्रैस्त धर्म पुंकानुपुंक मतांतर नड़ीता है क्रैस्तर मतांतर माता व्यक्ति मकलू नम संस्थे शाले कलितर निम्हे कली मकलू शाले हमें नम संस्थे बे मकल शिक्षण पड़ी के नम संस्थे बे अदर अर्थ नहीं विभजुद्ध अल समाज अति हिंदुद समाज दीन दलितर आशा किरण दलित वर्ग इंत वर्ग दूर शिक्षण पड़े मतलब शिक्षण दिन वंचस्ता कल समाज में उद्धार आता है मेलपंक्ति हर ताल मेरे काल केस उदेश आरोप नम मेले हाँता शाले कल निम्म स्वंत शाले कल अदोस्क निम्मदे शाले स्थापित अथवा शाले कल
ಬೇರೆ ಮಕ್ಕಳನ್ನು ಈ ಗಲಭೆಗಳಿಗೆ ಕುಮ್ಮಕ್ಕು ನೀಡಿ ಅವರ ಬದುಕು ಅವರ ಕುಟುಂಬ ನಾಶ ಆಗುವ ಹಾಗೆ ದಯವಿಟ್ಟು ಮಾಡಬೇಡಿ ದೇವರು ಇನ್ನಾದರೂ ನಿಮಗೆ ಬುದ್ಧಿ ಕೊಡಲಿ ಸಮಾಜದಲ್ಲಿ ಶಾಂತಿ ನೆಲೆಸುವ ರೀತಿಯಲ್ಲಿ ಪ್ರಲೋಭನೆಗೆ ಒಳಗಾಗದ ರೀತಿಯಲ್ಲಿ ನೀವು ಮಾಡಿ ಯಾಕಂತ ಹೇಳಿದ್ರೆ ಈಗ ಈ ಎಲ್ಲಾ ವ್ಯಕ್ತಿಗಳು ಒಟ್ಟಾಗಿದ್ದಾರೆ ಈಗ ವಿರೋಧ ಪಕ್ಷದಲ್ಲಿದ್ದಾರೆ ಅವರಿಗೆ ಈಗ ಸ್ಟ್ರೀಮ್ ಲೈನ್ ಗೆ ಬರಬೇಕು ಅಥವಾ ಅವರ ಒಟ್ಟಿಗಿರುವಂತ ಒಟ್ಟು ಮಾಡುವಂತ ಪ್ರಯತ್ನ ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ನಾವು ಶಾಂತ ಚಿತ್ತದಿಂದ ಇರಬೇಕು ನಾವು ಶಾಂತದಿತ್ತದಿಂದ ಇರಬೇಕು ಇಂತ ಪ್ರಕರಣಗಳು ನಡೆದಂತ ಸಂದರ್ಭದಲ್ಲಿ ನಾವು ಇಲಾಖೆಯನ್ನು ಒತ್ತಾಯಿಸುತ್ತೇವೆ ಯಾವುದೇ ರೀತಿಯ ಇಂತ ಪ್ರಕರಣಗಳು ಆಗದ ಹಾಗೆ ನೋಡಿಕೊಳ್ಳಬೇಕು ಯಾಕಂತ ಹೇಳಿದ್ರೆ ಇವತ್ತು ಗೃಹ ಮಂತ್ರಿಗಳು ಜಿಲ್ಲೆಗೆ ಬಂದಿದ್ರು ಜಿಲ್ಲೆಯಲ್ಲಿ ನಡೆಯುವಂತ ಮೋರಲ್ ಪೊಲೀಸಿಂಗ್ ನಿಲ್ಲಿಸಬೇಕು ಅದಕ್ಕೋಸ್ಕರ ಪ್ರತ್ಯೇಕ ತನಿಖಾ ಸಂಸ್ಥೆಯನ್ನು ರಚಿಸುತ್ತೇವೆ ಅಂತ ಹೇಳಿ ಈಗಾಗಲೇ ಪೊಲೀಸರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಆ ಸಂಸ್ಥೆಗಳು ಇಂತಹ ಮತಾಂತರ ಮಾಡ್ತಾರೆ ಅಂತ ಹೇಳಿ ನಮ್ಮ ಮೇಲೆ ಆರೋಪ ಮಾಡುವ ವ್ಯಕ್ತಿಗಳ ಮೇಲೆ ಸಹ ಕಣ್ಣು ಇಡಬೇಕು ಅದನ್ನು ಸಹ ಬಹಳ ಜಾಗರೂಕತೆಯಿಂದ ಅವರ ಮೇಲೆ ದೃಷ್ಟಿ ಇಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಹಿಂಸಾಚಾರದಲ್ಲಿ ನಾವು ಭಾಗಿಗಳೇ ಆಗಿದ್ದೇವೆ ಅಂತ ಹೇಳಿ ಇಲ್ಲಿ ನಾವು ಎಲ್ಲರೂ ಸೇರಲಿಕ್ಕೆ ನಾವು ಕಾರ್ಯಕರ್ತರಾದ ಎಲ್ಲಾ ಸಂಘಟನೆಯ ಮುಖಂಡರುಗಳೇ ಇಲ್ಲಿ ನೆರೆದಿರುವ ಎಲ್ಲ ತಮಗೆಲ್ಲರಿಗೂ ವಂದಿಸುತ್ತಾ ಎಷ್ಟು ಕಪ್ಪಾಗಿದೆ ಎಷ್ಟು ಬಾಡಿ ಹೋಗಿದೆ ಎಷ್ಟು ಬಾಯರಿಕೆ ಆಗ್ತಾ ಇದೆ ಹಾಗಾದ್ರೆ ಮಣಿಪುರದಲ್ಲಿ ಒಂದು ತಿಂಗಳು ಆರು ದಿವಸದಿಂದ ಅಲ್ಲಿ ಕಷ್ಟಪಡುವಂತ ಜನರು ಎಷ್ಟು ಅವರಿಗೆ ಆ ಬಾಯರಿಕೆಯಿಂದ ಹೊಟ್ಟೆ ಹಸುವಿನಿಂದ ಒಂದು ಮಲಗಲಿಕ್ಕೆ ಜಾಗ ಇಲ್ಲದರಿಂದ ಒಂದು ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಟಾಯ್ಲೆಟ್ ಇಲ್ಲದಿಂದ ಎಷ್ಟು ಕಷ್ಟಪಡ್ಲಿಕ್ಕೆ ಇರುವರು ಹಾಗಿರುವಾಗ ನಾವು ಅವರೊಟ್ಟಿಗೆ ಇದ್ದೇವೆ ನಾವು ನಿಮ್ಮ ಕಷ್ಟದಲ್ಲಿ ನಾವು ಸಹ ಬಾಗಿದ್ದೇವೆ ನಾವು ನಿಮ್ಮೊಟ್ಟಿಗೆ ಯಾವಾಗಲೂ ಇದ್ದೇವೆ ಅಂತ ತೋರಿಸ್ಲಿಕ್ಕೆ ನಾವು ಎಲ್ಲರೂ ಇಲ್ಲಿ ಒಟ್ಟಿಗೆ ಸೇರಬೇಕು ನಮ್ಮ ಸ್ವರ ನಿಮ್ಮ ಇಲ್ಲಿಂದ ಡೆಲ್ಲಿ ಸರ್ಕಾರ ಡೆಲ್ಲಿಂದ ಮಣಿಪುರ ಸರ್ಕಾರವರೆಗೆ ಹೋಗ್ಬೇಕಂತ ಹೇಳಿ ನಾವು ನಿಮ್ಮನ್ನು ಕರೆದಿದ್ದೇವೆ ನೀವು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ ನಾನು ನಿಮ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಯೇಸು ಕ್ರಿಸ್ತರ ಹಿಂಬಾಲಕರು ಮಣಿಪುರದಲ್ಲಿ ಸಹ ಕಷ್ಟಪಡುವವರು ಯೇಸು ಕ್ರಿಸ್ತರ ಹಿಂಬಾಲಕರೇ ಆಗಿದ್ದಾರೆ ಆಗಿರುವಾಗ ಅಲ್ಲಿ ಈ ನಮ್ಮ ಕೋಮು ಬಣ್ಣವನ್ನು ಹಚ್ಚಿಸಿ ನಮ್ಮ ನಮ್ಮ ಒಳಗಡೆ ಅಲ್ಲಿಂದ ಹೊರಗಡೆಯಿಂದ ಎಲ್ಲರನ್ನು ಹಿಂದೂ ಕ್ರಿಶ್ಚಿಯನ್ನರನ್ನು ಒಟ್ಟು ಗೌಡಿ ಗಲಾಟೆಯನ್ನು ನಡೆಸುವಂತ ಸರ್ಕಾರಗಳು ಈಗ ನಮ್ಗೆ ಕಾಣ್ತಾ ಇದೆ ಸರ್ಕಾರನೇ ಮಾಡ್ತಾ ಇದೆ ಅಂತ ಕಾಣ್ತಾ ಇದೆ ಏನು ಮಾಡ್ತಾ ಇದೆ ಒಂದು 38 ಲಕ್ಷ ಜನಗಳಿಗೆ ರಕ್ಷಣೆ ಕೊಡಲಿಕ್ಕೆ ಆಗದವರು 130 ಕೋಟಿ ಜನರಿಗೆ ಹೇಗೆ ರಕ್ಷಣೆ ಮಾಡುವವರು ಅಂತ ನನಗೆ ಒಂದ್ ತರದ ನನಗೆ ಭಾವನೆಯಲ್ಲಿ ಬರ್ತಾ ಇತ್ತು ಯಾಕಂತಂದ್ರೆ ಒಂದು 38 ಲಕ್ಷ ಜನಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗುದಿಲ್ಲ ಒಂದು ದಿವಸದಲ್ಲಿ ಅಲ್ಲಿ ನಡೆಯುವಂತ ಗಲಾಟೆಯನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಮತ್ತೇನು ಮಾಡ್ತಾರೆ ಇಲ್ಲಿಂದ ಇಲ್ಲಿಯ ಮಾಧ್ಯಮಗಳು ಹೇಳ್ತಾರೆ ಉಕ್ರೇನ್ ಮತ್ತೆ ರಷ್ಯಾ ಯುದ್ಧವನ್ನು ಪ್ರಧಾನಿ ಅವರು ಒಂದೇ ಫೋನ್ನಲ್ಲಿ ನಿಲ್ಲಿಸಿದ್ದಾರೆ ಹಾಗಾದ್ರೆ ಇಲ್ಲಿ 38 ಲಕ್ಷ ಜನರ ನಡುವೆ ಗಲಾಟೆ ನಡೀತಾ ಇದೆ ಇಷ್ಟು ಜನರು ಮನೆ ಕಳ್ಕೊಂಡಿದ್ದಾರೆ ಇಷ್ಟು ಜನರಿಗೆ ಇದು ಚರ್ಚಿಗೆ ಎಲ್ಲ ನಾಶ ಮಾಡಿದ್ದಾರೆ ಯಾಕೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಇವರು ಬಂದು ಡೆಲ್ಲಿಯಲ್ಲಿ ಕೇರಳದಲ್ಲಿ ಒತ್ತಿಸಿದಂತ ಮೇನಂದಬತ್ತಿ ಅದೇ ಚರ್ಚ್ಗಳನ್ನು ನಾಶ ಮಾಡಿದ್ದಾರೆ ಅಂತ ಹೇಳುವಾಗ ಪ್ರಧಾನಮಂತ್ರಿ ಅವರು ಏನು ಮಾಡ್ತಾ ಇದ್ದಾರೆ ಅಲ್ಲಿಯ ಅವರದ್ದೇ ಸರ್ಕಾರ ಇರುವಾಗ ಅವರ ಸರ್ಕಾರಕ್ಕೆ ಯಾಕೆ ಹೇಳಲಿಕ್ಕೆ ಆಗ್ಲಿಲ್ಲ ಯಾಕೆ ಆ ಗಲಾಟೆಯನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಇವರೇ ಬೇಕಂತ ಮುಂದಿನ ದಿವಸದಲ್ಲಿ ಚುನಾವಣೆ ಬರುವಾಗ ಆ ಚುನಾವಣೆಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರಾ ಅಂತ ನನ್ಗೆ ಇದು ಒಂಥರದ ನಮ್ಗೆ ಡೌಟ್ ಆಗ್ತಾ ಇದೆ ಹಾಗಿರುವಾಗ ನಾವು ಎಲ್ಲರೂ ಒಟ್ಟಾಗ್ಬೇಕು ನಮ್ಮಂತ ನಮ್ಮ ದೇಹದಲ್ಲಿ ಏನಿದೆ ರಕ್ತ ಇದೆ ನಮ್ಮ ದೇಹದಲ್ಲಿ ಏನು ನಮ್ಮ ಇದು ಇದೆ ಅದೇ ತರದ ದೇಹಗಳು ಅಲ್ಲಿ ಮಣಿಪುರದಲ್ಲಿ ಕಷ್ಟಪಡುವಂತ ನಮ್ಮ ಜನರಿಗೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿಂದ ಡೆಲ್ಲಿವರೆಗೆ ನಮ್ಮ ಯಾತ್ರೆಯನ್ನು ಮಾಡಬೇಕಾಗ್ತದೆ ಒಂದು ವೇಳೆ ಅಲ್ಲಿ ಹಿಂಸಾಚಾರ ನಿಲ್ಲಿಸೋದಿಲ್ಲ ಆದ್ರೆ ನಾವು ಇಲ್ಲಿ ಇವತ್ತು ಒಂದು ದಿವಸ ಪ್ರತಿಭಟನೆ ಅಲ್ಲ ನಾವು ಧರಣಿ ಮಾಡಿ ನಿಲ್ಲಿಸಿದ್ರೆ ಖಂಡಿತ ಅದು ಕೇವಲ ಹೆಸರಿಗೆ ಮಾತ್ರ ಆಗ್ತದೆ ಆಗಿರುವಾಗ ನಾವು ಎಲ್ಲರೂ ಒಟ್ಟಾಗ್ಬೇಕು ನಮ್ಮ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಬೇಕು ಸೇರಿಸಿ ಅಲ್ಲಿ ಮಣಿಪುರದಲ್ಲಿ ಶಾಂತಿಯನ್ನು ನೆಲೆಸುವಂತದ್ದು ಮಾಡುವಂತದ್ದು ಕರ್ತವ್ಯ ನಮ್ಮ ನಿಮ್ಮೆಲ್ಲರದ್ದು ಆಗಿದೆ ನಾವು ಈ ದೇಶದ ಪ್ರಜೆಗಳು ಅವರಿಗೆ ಹೇಗೆ ಹಕ್ಕಿದೆ ಈ ದೇಶದಲ್ಲಿ ಜೀವಿಸಲಿಕ್ಕೆ ಅದೇ ಹಕ್ಕು ನಮಗೆ ಸಹಿದೆ ಆ ಹಕ್ಕು ನಮಗೆ ಇದೆ ಅಂತ ತೋರಿಸ್ಬೇಕಾದ್ರೆ ನಾವೆಲ್ಲರೂ ಸಂಘಟಿತರಾಗ್ಬೇಕು ಸಂಘಟಿತರೆ ಆಗಿ ನಮ್ಮ ಸಂಘಟನೆಯನ್ನು ನಾವು ತೋರಿಸಿದ್ರೆ ಮಾತ್ರ ಮಣಿಪುರ ಜನತೆಗೆ ಶಾಂತಿ ಸಿಗ್ಲಿಕ್ಕೆ ಕಾರಣ ಆಗ್ತದೆ ಹಾಗಿರುವಾಗ ನಾವು ಯಾವುದೇ ಕಾರಣಕ್ಕೆ ಮಣಿಪುರ ಜನತೆಯ ಅಲ್ಲಿ ಶಾಂತಿ ಸಿಗುವವರೆಗೆ ನಾವು ಯಾರು ವಿರಾಮಿಸಬಾರದು ನಾವು ಒಳ್ಳೇದು ಮಾಡಿ ಫ್ಯಾನ್ ಹಾಕಿ ಎಸಿ ಹಾಕಿ ಎಲ್ಲ ಒಳ್ಳೆಯ ನಾವು ಊಟ ಮಾಡಿ ಮಲಗುತ್ತೇವೆ ಆದ್ರೆ ಅಲ್ಲಿ ಕಷ್ಟ ಪಡುವಂತ ನಮ್ಮಂತ ಜನರಿಗೆ ಏನಿದೆ ಜನರ ಕಷ್ಟಗಳನ್ನು ಪರಿಹರಿಸಲಿಕ್ಕೆ ಆಗದವರು ಏನ್ ಮಾಡ್ತಾ ಇದ್ದಾರೆ
ಇವರು ಯಾವ ತರದ ಪ್ರಧಾನಿಗಳು ಯಾವ ತರದ ಅಲ್ಲಿ ಸರ್ಕಾರಗಳು ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತದೆ. ಯಾಕೆ ನಮ್ಮ ಜನರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗದವರು ಬೇಲಿಯ ಎಲ್ಲ ಒಲಮೀಟ ಇದೆ ಅಂತ ನನಗೆ ಕಾಣಿಸ್ತಾ ಇದೆ. ಇವರು ಪ್ರಮಾಣ ವಚನ ಮಾಡ್ತಾರೆ, ಹೋಗಿ ಸಂಸತ್ ನಲ್ಲಿ ಪ್ರಮಾಣ ವಚನ ಮಾಡ್ತಾರೆ, ಮಿನಿಸ್ಟರ್ ಆಗುವ ಪ್ರಮಾಣ ವಚನ ಮಾಡ್ತಾರೆ, ಮುಖ್ಯಮಂತ್ರಿ ಆಗುವ ಪ್ರಮಾಣ ವಚನ ಮಾಡ್ತಾರೆ, ಪ್ರಧಾನಿ ಆಗುವಾಗ ಪ್ರಮಾಣ ವಚನ ಮಾಡ್ತಾರೆ. ನಾವೆಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ತೇವೆ, ಎಲ್ಲರನ್ನು ಒಂದೇ ಇದರಲ್ಲಿ ದಾರಿಯಲ್ಲಿ ತಗೊಂಡು ಹೋಗ್ತೇವೆ ಅಂತ ಹೇಳುವ ಅವರು ಇವತ್ತು ಒಂದು ಸಮುದಾಯದವರನ್ನು ಕಷ್ಟಪಡ್ತಾ ಇದ್ದಾರೆ, ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳುವಾಗ ಅವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗದವರು ಯಾಕೆ ಇವರು ಇರಬೇಕು? ಇವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಅಲ್ಲಿ ಶಾಂತಿ ನೆಲೆಸುವಂತ ವ್ಯಕ್ತಿಗಳಿಗೆ ಇವರು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ನಮ್ಮ ದೇಶ ಒಳ್ಳೆಯ ಉದ್ಧಾರ ಆಗ್ಲಿಕ್ಕೆ ಕಾರಣ ಆಗ್ತದೆ. ಇಲ್ಲಾದ್ರೆ ಇಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇದ್ರೆ ಖಂಡಿತವಾಗಿ ಉದ್ಧಾರ ಆಗುದಿಲ್ಲ. ಜನರ ಮೇಲೆ ಜನರನ್ನು ಕಳೆದು ಎತ್ತಿ ಹಾಕಿ ಗಲಾಟೆ ಎಬ್ಬಿಸಿ ಇವರು ಇವರ ಲಾಭಕ್ಕಾಗಿ ಏನು ಬೇಕಾದ್ರೆ ಮಾಡಬಹುದು. ಹಾಗಿರುವಾಗ ನಾವು ಎಚ್ಚೆತ್ತುಕೊಳ್ಬೇಕು, ನಮ್ಮ ಬಲವನ್ನು ತೋರಿಸ್ಬೇಕು, ನಮ್ಮ ದೇಶಕ್ಕಾಗಿ ನಮ್ಮ ಈ ನಮ್ಮ ಹಕ್ಕಿಗಾಗಿ ನಮ್ಮ ಬಲವನ್ನು ತೋರಿಸ್ಬೇಕು. ಆಗ ಮಾತ್ರ ನಾವು ಒಂದು ಈ ದೇಶದ ನಾಗರಿಕರಂತ ಹೇಳಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಒಗ್ಗಟ್ಟು ಹೋಗುವ ಮಣಿಪುರದಲ್ಲಿ ಶಾಂತಿ ನೆಲೆಸುವವರೆಗೆ ನಾವು ಯಾರು ವಿರಾಮಿಸುವುದು ಬೇಡ. ನಮ್ಮ ಶಕ್ತಿ ಮಣಿಪುರದಲ್ಲಿ ಶಾಂತಿ ನೆಲೆಸಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಮಣಿಪುರದ ಜನತೆಗೆ ನಾವು ಅಲ್ಲಿ ಏನು ಶಾಂತಿ ನೆಲೆಸುವವರೆಗೆ ನಾವು ಯಾರು ಸುಮ್ಮನೆ ನಿಲ್ಲೋದು ಬೇಡ. ಒಗ್ಗಟ್ಟಾಗುವ ಅಲ್ಲಿಯ ಜನರಿಗೆ ನಮ್ಮ ಶಕ್ತಿಯನ್ನು ತುಂಬ ಅಂತ ಹೇಳಿ ನಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ವಂದನೆಗಳು.